ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ಒಂಬತ್ತು ಮುಂದಿನ ಶೀರ್ಷಿಕೆ ಕ್ರೈಸ್ತ ಧರ್ಮೋಪದೇಶಕತ್ವವು ತನ್ನ ನಿಲುವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಪರೋಕ್ಷವಾಗಿ ಆಕೆಯ ಲೆಕ್ಕಾಚಾರಗಳನ್ನು ಸಮರ್ಪಿಸುತ್ತದೆ ಎಕ್ಲೀಸಿಯಸ್ಟಿಸಮ್ ಟೇಕ್ಸ್ ದ ಸ್ಟ್ಯಾಂಡ್ ಆ್ಯಂಡ್ ಇಂಡೈರೆಕ್ಟ್ಲಿ ರೆಂಡರ್ಸ್ ಆಫ್ ಹರ್ ಅಕೌಂಟ್ ಲೋಕದ ಎಲ್ಲರ ಕಣ್ಣುಗಳು ಆಕೆಯ ಮೇಲೆ ತಿರುಗಿವೆ ಎಂಬುವುದು ತಿಳಿದಿದೆ ಹೇಗೋ ಆಕೆಯು ತನ್ನ ನಿಯೋಗವು ಪ್ರಪಂಚವನ್ನು ಪರಿವರ್ತಿಸುವುದಾಗಿದೆ ಎಂದು ಹೇಳಿಕೊಂಡಿದ್ದರೂ ಅದು ಆಕೆಯ ನಿಯೋಗವೋ ಎಂದು ತಿಳಿದುಕೊಳ್ಳುವ ಸಮಯವೂ ಬಂದಿದೆ ಅದು ಆಕೆಯ ನಿಯೋಗವಾದರೆ ಕಾರ್ಯವು ಬಹುಮಟ್ಟಿಗೆ ಪೂರ್ಣವಾಗಿ ನೆರವೇರದಿದ್ದರೆ ಮತ್ತು ಆಕೆಯು ಉದ್ಯೋಗವನ್ನು ಹೊರತುಪಡಿಸಿ ನಿಜವಾಗಿಯೂ ಲೋಕದಿಂದ ಭಿನ್ನವಾಗಿರುತ್ತಾಳೆ ಇದು ಆಕೆಯ ಪ್ರಸ್ತುತ ನಿಯೋಗವೆಂದು ಊಹಿಸಿಕೊಂಡು ಆಕೆಯು ಈ ಸುವಾರ್ಥ ಯುಗದ ನಿಜವಾದ ಉದ್ದೇಶದ ಬಗ್ಗೆ ತನ್ನ ದೃಷ್ಟಿಯನ್ನೇ ಕಳಕೊಂಡಿದ್ದಾಳೆ ಅವುಗಳೆಂದರೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲ ಜನಾಂಗಗಳ ಸಾಕ್ಷಿಗಾಗಿ ಸಾರಲ್ಪಡುವುದು ಮತ್ತಾಯ ಇಪ್ಪತ್ನಾಲ್ಕು ಹದಿನಾಲ್ಕು ಮತ್ತು ಸಹಸ್ರಮಾನ ಯುಗದಲ್ಲಿ ಆ ಚಿಕ್ಕ ಹಿಂಡನ್ನು ಕರ್ತನೊಡನೆ ಕರೆಯಲು ಸಿದ್ಧಪಡಿಸುವ ಕಾರ್ಯದಲ್ಲಿ ನೆರವಾಗುವುದು ಅಪೋಸ್ತಲರ ಕೃತ್ಯಗಳು ಹದಿನೈದನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನೇಳು ವಚನಗಳು ಹದಿನೆಂಟು ಶತಮಾನಗಳ ನಂತರ ತನ್ನದೆಂದು ಹೇಳಿಕೊಳ್ಳುವ ಹಕ್ಕೇಳಿಕೆಗಳ ಫಲಿತಾಂಶಗಳಿಂದ ಆಕೆಯು ಮತ್ತಷ್ಟು ದೂರ ಸರಿಯುವಳು ಇದರ ಪರಿಣಾಮವಾಗಿ ಕ್ಷಮೆಯಾಚಿಸುವಿಕೆಗಳು ಮನ್ನಿಸುವಿಕೆಗಳು ಅಂಕಿ ಅಂಶಗಳನ್ನು ಮರು ಪರಿಶೀಲನೆ ವಾಸ್ತವಾಂಶಗಳ ಮರುರೂಪಿಸುವುದು ಮತ್ತು ಮಹಾ ಸಾಧನೆಗಳುಳ್ಳ ಅತಿರಂಜಿತ ಭವಿಷ್ಯವಾಣಿಗಳು ವಿಚಾರಣೆ ಮತ್ತು ಅಡ್ಡ ಪ್ರಶ್ನೆಗಳ ಬಲವಂತದ ಉತ್ಸಾಹದಿಂದ ಒತ್ತಾಯಿಸಲ್ಪಡುವುದು ಇಂದಿನ ದಿನಗಳ ಕ್ರಮವಾಗಿದೆ ಆಕೆಯು ತನ್ನ ಅಸಂಖ್ಯಾತ ದೋಷಾರೋಪಕರ ಮುಂದೆ ಸ್ವಯಂ ರಕ್ಷಣೆಯ ಪರವಾಗಿ ಮಾತನಾಡಲು ಪ್ರಯತ್ನ ಪಡುತ್ತಾಳೆ ಸಿದ್ಧಾಂತಗಳ ಬಗ್ಗೆ ಆಕೆಯು ಮಾನ್ಯ ಮಾಡಿಕೊಂಡಿರುವ ನಿರ್ದಿಷ್ಟ ಮಾನವು ಸತ್ಯವೇದದೊಂದಿಗೆ ಸಾಮರಸ್ಯವಿಲ್ಲದಿರುವಿಕೆಯ ಆ ಎದುರಿಸಲು ಆಕೆಯು ಬಹಳವಾಗಿ ಕಳವಳಗೊಂಡಿರುವುದನ್ನು ನಾವು ನೋಡುವವರಾಗಿದ್ದೇವೆ ಯಾಕೆಂದರೆ ಆಕೆಗೆ ತನ್ನ ಮತಾಭಿಪ್ರಾಯಗಳಲ್ಲಿರುವ ತಿಕ್ಕಾಟಗಳನ್ನು ಅಲ್ಲಗಳೆಯಲು ಆಗುತ್ತಿಲ್ಲ ಹೀಗಾಗಿ ಅನೇಕ ಪದ್ಧತಿಗಳ ಬಗ್ಗೆ ಆಲೋಚಿಸುತ್ತಿದ್ದಾಳೆ ಆದರೆ ಚಿಂತನಾಶೀಲರು ಅದನ್ನು ಸಾಕ್ಷಿಗಳಾಗಿ ಗುರುತಿಸಲು ತಡಮಾಡಲಾರರು ಪ್ರತಿಯೊಂದು ಪಂಗಡವೂ ಇದರ ಬಗ್ಗೆ ಬಹಳಷ್ಟು ಕುತೂಹಲವನ್ನು ಹೊಂದಿದೆ ಯಾಕೆಂದರೆ ಆ ಪಂಗಡಗಳು ವಿವಿಧ ಸಂಘಟನೆಗಳಾಗಿ ಒಟ್ಟಾಗಿ ಕಟ್ಟಲ್ಪಟ್ಟಿರುವುದು ಒಂದೇ ಹಗ್ಗದಿಂದಲೇ ಇದನ್ನು ಕೂಡಲೇ ನಾಶಪಡಿಸುವುದು ಆ ಸಂಸ್ಥೆಗಳನ್ನು ಶಿಥಿಲಗೊಳಿಸುವುದಾಗಿದೆ ಆದಾಗ್ಯೂ ವಿಶಿಷ್ಟವಾಗಿ ಪುರೋಹಿತರುಗಳು ತಮ್ಮ ಸ್ವಂತ ರಕ್ಷಣೆಯ ಬಗ್ಗೆ ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಕಡಿಮೆಯಾಗಿ ಸ್ವಲ್ಪವಾದರೂ ಹೇಳಿಕೊಳ್ಳುವುದರಲ್ಲಿ ತೃಪ್ತರಾಗಿದ್ದಾರೆ ಯಾಕೆಂದರೆ ಅವರುಗಳು ಈ ನ್ಯಾಯ ತೀರ್ಪಿನ ದಿನದ ಬೆಳಕನ್ನು ಹುಡುಕುವಲ್ಲಿ ಹೃದಯಪೂರ್ವಕವಾಗಿ ತಮ್ಮ ಬಗ್ಗೆ ನಾಚಿಕೆ ಪಡುವವರಾಗಿದ್ದಾರೆ ಕೆಲವರಂತೂ ಎಷ್ಟರ ಮಟ್ಟಿಗೆ ಲಜ್ಜೆ ಪಡುವವರಾಗಿದ್ದಾರೆಂದರೆ ಅವರು ತಮ್ಮ ಲೌಕಿಕ ವಿವೇಕವನ್ನು ಮರೆತು ಬಿಟ್ಟವರಾಗಿ ಅವರು ಅದನ್ನು ಒಟ್ಟಾರೆಯಾಗಿ ತೊಡೆದು ಬಿಡುವ ಪರವಾಗಿದ್ದಾರೆ ಇತರರು ಹೆಚ್ಚು ಮಧ್ಯಮ ವರ್ಗಿಗಳಾಗಿದ್ದಾರೆ ಮತ್ತು ಅದನ್ನು ಕ್ರಮೇಣವಾಗಿ ಹೋಗಗೊಳಿಸಲು ಹೆಚ್ಚು ವಿವೇಕತೆಯಿಂದ ಆಲೋಚಿಸುತ್ತಾರೆ ಮತ್ತು ಅದರ ಜಾಗದಲ್ಲಿ ಶ್ರೇಣಿಗನುಸಾರವಾಗಿ ನೂತನ ಸಿದ್ಧಾಂತಗಳನ್ನು ಅವುಗಳ ಮಧ್ಯದಲ್ಲಿ ತುರುಕುವುದು ತಿದ್ದುಪಡಿ ಮಾಡುವುದು ಪರೀಕ್ಷಿಸುವುದು ಮುಂತಾದವುಗಳ ಬಗ್ಗೆ ಆಲೋಚಿಸುತ್ತಾರೆ ಪ್ರೆಸ್ಬಿಟೇರಿಯನ್ ಮತಾಭಿಪ್ರಾಯಗಳ ಪರಿಷ್ಕರಣದ ಬಗ್ಗೆ ಪ್ರತಿಯೊಬ್ಬರೂ ಚಿರಪರಿಚಿತರಾಗಿದ್ದಾರೆ ಅದರಂತೆಯೇ ಸ್ವಯಂ ಶೈಲಿಯ ಮೇಲ್ಮಟ್ಟದ ಸ್ಫೂರ್ತಿಯನ್ನು ಕಡೆಗಣಿಸುವ ಮತ್ತು ಅದರ ಸ್ಥಳದಲ್ಲಿ ಇಪ್ಪತ್ತನೆಯ ಶತಮಾನದ ಸ್ಫೂರ್ತಿಯನ್ನು ಸಲಹೆ ಮಾಡುವ ಮತ್ತು ಆದಾಮನ ಪತನದಿಂದ ಜನರನ್ನು ಕಾಪಾಡುವ ಹಾಗೂ ಸತ್ಯವೇಧವು ದೃಢೀಕರಿಸುವ ದೈವಿಕ ಯೋಜನೆಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿ ಬುಡಮೇಲು ಮಾಡಲಿರುವ ವಿಕಾಸವಾದವನ್ನು ಸಲಹೆ ಮಾಡುವ ಹೂನಾರ ನಡೆದಿದೆ